ನಾನು ಯಾವುದು ಸರ್ಕಾರದ ವಿರುದ್ಧ ಮಾತಾಡಲಿಲ್ಲ, ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಲಿಲ್ಲ, ಉಪಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಲಿಲ್ಲ. ನಾನು ಮಾತಾಡಿದ್ದು ಜಿಲ್ಲಾ ಸಚಿವರ ವಿರುದ್ಧ ಅಷ್ಟೇ. ಈಗಲೂ ಹೇಳ್ತಾ ಇದ್ದೀನಿ, ಯಾರು ನನ್ನ ವಿರುದ್ಧ ಮಾತಾಡಿದ್ರು, ಸಚಿವರ ಅಡುಗೆ ಮನೇಲಿರುವಂಥವ್ರು ಎಲ್ಲರವರು, ಸಚಿವರ ಅಡುಗೆ ಮನೇಲಿರೋರು ಪಾಪ ಅವ್ರು ಏನೋ ಬಂದು ಏನೋ ಇದರಲ್ಲಿ ಹೇಳ್ತಾರೆ, ಏನಂತ ಹೇಳಿರ್ತಾರೆ ನನಗೆ ಗೊತ್ತಿಲ್ಲ. ನಾವು ಯಾವುದೂ ಆ ಥರ ಏನೂ ತಪ್ಪು ಮಾಡಲಿಲ್ಲ. ಯಾಕಂದ್ರೆ ಸಚಿವರಾದಂಥವ್ರು ಎಮ್ ಎಲ್ ಎಗಳನ್ನು ಕರ್ಕೊಂಡು ಜಿಲ್ಲೆಯಲ್ಲಿ ತಮ್ಮ ಕಾರ್ಯವನ್ನು ಮಾಡೋದು ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಕೆ ಡಿ ಪಿಗೆ ಮೀಟಿಂಗ್ ಕರೆದೇನೆ, ಇನ್ನೊಂದು ಕರೆದು ಹೋದರೆ ಒಬ್ಬ ಸ್ಥಳೀಯ ಶಾಸಕ ಏನು ಮಾಡಬೇಕು? ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಸಚಿವರು ಯಾರಂತ ನನಗೆ ಗೊತ್ತಿಲ್ಲ ಅಂತ ಉತ್ತರ ಕೊಟ್ಟಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಉತ್ತರ ಕೊಡಕ್ ಹೋಗಲ್ಲ. ಅವ್ರು ಯಾರು ಏನಾರು ಕೊಟ್ಕೊಳ್ಳೆ, ನನಗೆ ನನ್ನ ಸಂಬಂಧ ಇಲ್ಲ. ಬಹಳ ಮುಜುಗರ ಆಗ್ತಾ ಇದೆ ಅಂತೆ ನಿಮ್ಮ ಹೇಳಿಕೆಗಳಿಂದ. ನಾನು ಯಾವ ಮುಜುಗರನ್ನು ಮಾಡಿಲ್ಲ. ತೀರ್ಥಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ರು, ಮಾಜಿ ಎಮ್ ಎಲ್ ಸಿ ಪ್ರಸನ್ನ ಕುಮಾರ್ ಅವರೆಲ್ಲ ಇದ್ರು. ಅವರೆಲ್ಲ ಏನಂತ ದುಡಿದಿಯಾರ ಪಕ್ಷಕ್ಕೆ ನನಗೆ ಗೊತ್ತಿದೆ. ಅವರೆಲ್ಲ ಅವ್ರ ಅಡುಗೆ ಕೋಣೆಯಲ್ಲಿ ಇರೋರು, ದಿನನಿತ್ಯ ಅವ್ರ ಅಡುಗೆ ಕೋಣೆಯಲ್ಲಿ ಇರೋರು ಅಷ್ಟೇ. ನಾಳೆ ನಾನು 100 ಜನ ಕರ್ಕೊಂಡ್ ಬಂದು ಹೇಳ್ಸೋಷ್ಟು ತಾಕತ್ತಿದೆ ಬೇಳೂರಿಗೆ. ನಾನು ಹೇಳ್ಸಕ್ ಹೋಗಲ್ಲ, ಪಕ್ಷದ ಇದಕ್ಕೆ ಮುಜುಗರ ಮಾಡಕ್ ನಾನು ಹೋಗಲ್ಲ. ಇದೆಲ್ಲ ನಾನು ಇದು ಮಾಡ್ಲಿಕ್ಕೆ ಹೋಗುದಿಲ್ಲ, ಅವೆಲ್ಲ ಮುಗಿದ ಕತೆ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಯಾರು ಫೋನ್ ಮಾಡಿ ಹೇಳಿಲ್ಲ. ನಾನು ಫೋನ್ ಮಾಡಿ ಹೇಳ್ಕೊಳ್ತ ಇನ್ನೊಂದು ಮಾಡುವಂತದ್ದು ಯಾವುದು ತಪ್ಪು ಮಾಡಲಿಲ್ಲ ರೀ. ನಾನು ಹೇಳಿದ್ದು ನೇರವಾಗಿ ಸಚಿವರಿಗೆ ಮಾತ್ರ, ಸಚಿವರ ಕಾರ್ಯವೈಖರಿಯನ್ನ ತಿದ್ದುಪಡಿ ಮಾಡ್ಕೊಳ್ಳಿ, ಇದು ಸರಿ ಇಲ್ಲ ಅಂತ ಹೇಳಿದ್ದೀವಿ ಅಷ್ಟೇ. ಖಂಡಿತ ಕಡೆಗಣಿಸ್ತಾ ಇದ್ದಾರೆ, ಅದನ್ನ ಬಿಡ್ರಿ ಅಂತ ಹೇಳಿದ್ದೆ ಅಷ್ಟೇ. ಅಷ್ಟೇ ಮಾತಾಡಿದ್ ಮತ್ತೆ ಬೇರೆ ಏನಿಲ್ಲ. ಇವತ್ತು ಏನ್ ಕಂಪ್ಲೇಂಟ್ ಕೊಟ್ಟಿದಾರೋ ಅದ್ರ ಬಗ್ಗೆ ನಾನೇನ್ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ರಾಜ್ಯ ನಾಯಕರು ಏನು ಕೇಳ್ತಾರೋ ಕೇಳಿ ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು. ಯಾಕೆ ಕಡೆಗಣಿಸ್ತಿದ್ದಾರೆ ಸರ್? ಯಾರು ಯಾಕೆ ಕಡೆಗಣಿಸ್ತಾ ಇದ್ದಾರೆ ಅನಿಸ್ತಾ ಇದೆ ಪಾಪ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಪಾಪ ನಮ್ಮ ಸಚಿವರೇ ಮಾಜಿ ಮುಖ್ಯಮಂತ್ರಿ ಮಗ ಅಂತ ಹೇಳಿ ಸಚಿವ ಸ್ಥಾನ ಕೊಟ್ಟ ಮೇಲೆ ನಾವೇ ಖುಷಿಯಾಗಿದ್ದೀವಪ್ಪ, ಈಗ ಯಾಕೆ ಅವರಿಗೆ ಬೇಸರ ಆಗಿದೆ ಅಂತ ಕಾಣ್ತದೆ ನಮ್ಮ ಮೇಲೆ. ಗೊತ್ತಿಲ್ಲಪ್ಪ, ಆ ಥರ ಏನಿಲ್ಲಪ್ಪ. ನಾನು ಅವರು ಜಗಳಾಡಿಲ್ಲ, ಹೊಡೆದಾಟ ಮಾಡಿಲ್ಲ, ಏನೂ ಮಾಡಿಲ್ಲ, ಬೈಕೊಂಡಿಲ್ಲ. ಆದರೆ ಒಳಗೆ ನಮ್ಮನ್ನ ಕಡೆಗಣಿಸ್ತಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ. ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ತಮಗೆ ಹೇಳಿದ್ರೆ ಉತ್ತರ ಕೂಡ ಕಡಿಯಿದ್ದೀರಾ? ಖಂಡಿತ ಇದ್ದೀನಿ ಸರ್, ಖಂಡಿತ ಕೊಡ್ತೀನಿ. ಯಾಕಂದ್ರೆ ನಾನು ಪಕ್ಷ ಕಟ್ಟಬೇಕು, ಜಿಲ್ಲೆ ರಾಜಕಾರಣ ಮಾಡಬೇಕು, ಜಿಲ್ಲೆಯಲ್ಲಿ ಪಕ್ಷ ಗಟ್ಟಿಯಾಗಬೇಕನ್ನೋ ಉದ್ದೇಶ ನಮ್ಮದು. ನಮ್ಮ ಉದ್ದೇಶ ಅದು, ಜಿಲ್ಲೆಯಲ್ಲಿ ಎಂ ಪಿ ಸೀಟ್ ಗೆಲ್ಲಬೇಕು, ಪಕ್ಷ ಗಟ್ಟಿಯಾಗಬೇಕು, ಈ ಥರ ಡಿವೈಡ್ ಮಾಡಕ್ಕೆ ಹೋಗಬೇಡ್ರಿ ಅಂತ ನಾನು ಹೇಳಿದ್ದೆ ಅಷ್ಟೇ. ನನಗೆ ಬೇಕಾಗಿದ್ದು ಜಿಲ್ಲೆಯಲ್ಲಿ ಗಟ್ಟಿ ಕಾಂಗ್ರೆಸ್ ಆಗಬೇಕಷ್ಟೇ. ಇವ್ರು ಯಾರೋ ಮಂತ್ರಿ ಕಟ್ಕೊಂಡು ನಾನೇನು